Hello students, this is Rupashree from Techno Geeks Innovation DCET Coaching Center Davangere. Students, KEA ge fees na yav riti pay madbeko adakke yavdella instructions na follow madbeko annuvanta information na provide madodakke ee video na provide martta irodu students. So igagle nimge first round college selection agi result bandide nimge allot agiro college na ನೀವು ಬೇಕು ಅಥವಾ ಬೇಡ ಅಂತ ಹೇಳ್ಬಿಟ್ಟು ಈಗ ನೀವು ಚಾಯ್ಸಸ್ ಗಳನ್ನ ಮಾಡಬೇಕಾಗಿರುವಂತದ್ದು. ಸೊ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಸೊ ಚಾಯ್ಸ್ 1 ಅನ್ನ ಕ್ಲಿಕ್ ಮಾಡಿದ್ರೆ ನೀವು ಆ ಕಾಲೇಜಿಗೆ ಅಡ್ಮಿಷನ್ ಆಗ್ತೀನಿ ಅನ್ನೋ ಹಾಗಿದ್ರೆ ಕಾಲೇಜ್ ಸ್ಯಾಟಿಸ್ಫೈ ಇದೆ ಹೋಗ್ತೀನಿ ಅನ್ನೋ ಹಾಗಿದ್ರೆ ಚಾಯ್ಸ್ 1, ಚಾಯ್ಸ್ 2 ಸ್ಯಾಟಿಸ್ಫೈ ಇದೆ ಆದ್ರೆ ಹೋಲ್ಡ್ ಅಲ್ಲಿ ಇರ್ತೀನಿ ಅನ್ನೋ ಹಾಗಿದ್ರೆ ಚಾಯ್ಸ್ 2. ಸೊ ಸ್ಯಾಟಿಸ್ಫೈ ಇಲ್ಲ, ಐ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ಅನ್ನೋ ಹಾಗಿದ್ರೆ ಚಾಯ್ಸ್ 3 ಮಾಡಬೇಕು. ಸೊ ಅಲಾಟ್ ಆಗಿರುವಂತ ಕಾಲೇಜು ಟೋಟಲಿ ಐ ಆಮ್ ನಾಟ್ ಅಟ್ ಆಲ್ ಸ್ಯಾಟಿಸ್ಫೈಡ್, ಐ ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ಡಿಸಿಇಟಿ ರೌಂಡ್ಸ್ ಅನ್ನೋ ಹಾಗಿದ್ರೆ ನೀವು ಚಾಯ್ಸ್ 4 ಅನ್ನ ಕ್ಲಿಕ್ ಮಾಡಬೇಕು. ಈಗ ಚಾಯ್ಸ್ 1 ಅಂಡ್ ಚಾಯ್ಸ್ 2 ಕ್ಲಿಕ್ ಮಾಡಿರೋರ್ಗೆ ಫೀಸ್ ಅನ್ನ ಪೇ ಮಾಡಬೇಕು. ಪೇ ಮಾಡೋದಕ್ಕೆ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಗಳು ಇದೆ ಅನ್ನೋಂಥದ್ದು. ಓಕೆ, ಸೊ ಈಗ ಫಸ್ಟ್ ಚಾಯ್ಸ್ ಯಾರೆಲ್ಲ ಫೀಸ್ ಪೇ ಮಾಡಬೇಕು, ಟೋಟಲಿ 2 ರೌಂಡ್ಸ್. ಸೊ ಆಕ್ಚುಲಿ ನಿಮ್ಗೆ ಇವತ್ತು ಏನ್ ರಿಸಲ್ಟ್ ಬಂದಿದೆ, ಚಾಯ್ಸ್ 1 ಕ್ಲಿಕ್ ಮಾಡಿದವರೆಲ್ಲ ಫಸ್ಟ್ ರೌಂಡ್ ಆಗ್ಬಿಡ್ತೀರಾ. ಓಕೆ, ಸೊ ನೆಕ್ಸ್ಟ್ ನೀವು ಯಾವುದೇ ರೌಂಡ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಬರೋಲ್ಲ. ಚಾಯ್ಸ್ 2 ಅಂಡ್ ಚಾಯ್ಸ್ 3 ಕ್ಲಿಕ್ ಮಾಡಿದ್ರೆ ಸೊ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಬರ್ತೀರಾ. ಓನ್ಲಿ 2 ರೌಂಡ್ಸ್, ನೆಕ್ಸ್ಟ್ ಇನ್ ಯಾವ ರೌಂಡ್ಸ್ ಗಳು ಇರೋದಿಲ್ಲ. ಓಕೆ, ಸೊ ಈಗ ಯಾರೆಲ್ಲ ಚಾಯ್ಸ್ 1 ಮತ್ತು ಚಾಯ್ಸ್ 2 ಕೊಟ್ಟಿರ್ತೀರಾ, ನೀವಿಬ್ರು ಫೀಸ್ ಇನ್ನ ಪೇ ಮಾಡಬೇಕಾಗತ್ತೆ ಕೆಇಎಗೆ. ಓಕೆ, ಸೊ ಫೀಸ್ ನ ಕೆಇಎಗೆ ಪೇ ಮಾಡಬೇಕು. ಸೊ ಈಗ ಚಾಯ್ಸ್ 1 ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ವೇಟ್ ಮಾಡಿ. ಸೊ ಫಸ್ಟ್ ಆಪ್ಷನ್ ನಿಮ್ಗೆ ಡೌನ್ಲೋಡ್ ಅಥವಾ ಪ್ರಿಂಟ್ ಚಲನ್ ಅಂತ ಹೇಳ್ಬಿಟ್ಟು ಅಲ್ಲಿ ಆಪ್ಷನ್ ಇರುತ್ತೆ. ಸೊ ನೀವು ಅದನ್ನ ಪ್ರಿಂಟ್ ಮಾಡ್ಕೊಳ್ತೀರಾ. ಸೊ ಆಫ್ಟರ್ ದ ಪ್ರಿಂಟ್ ಔಟ್ ಆಫ್ ಚಲನ್ ನಿಮಗೆ ಅಲ್ಲಿ ಪ್ರೀ ಪ್ರಿಂಟೆಡ್ ಇನ್ಫಾರ್ಮೇಶನ್ ಇರುತ್ತೆ, ನೀವೇನು ಬರಿಬೇಕಾಗಿರೋದಿಲ್ಲ, ಎಲ್ಲಾದ್ರೂ ಅದರಲ್ಲಿ ಬರೆದು ಪ್ರಿಂಟ್ ಆಗಿ ಬರುತ್ತೆ. ಸೊ ಎಷ್ಟು ಕಾಪೀಸ್ ಬರುತ್ತೆ, ಟ್ರಿಪ್ಲೆಟ್ಸ್. ಟ್ರಿಪ್ಲೆಟ್ಸ್ ಅಂತ ಅಂದ್ರೆ 3 ಕಾಪೀಸ್ ನೀವು ತೆಕ್ಕೋಬೇಕು, ಅದು 3 ಕಾಪೀಸ್ ಬರುತ್ತೆ. ಸೊ 3 ಕಾಪಿನೂ ಪ್ರಿಂಟ್ ತಕೊಳ್ಳಿ. ಸೊ ಈ 3 ಕಾಪಿಲಿ ಏನೆಲ್ಲ ಇನ್ಫಾರ್ಮೇಶನ್ ಇರುತ್ತೆ ಅನ್ನೋಂತ ಚೆಕ್ ಮಾಡಿ. ಸೊ ಒಂದು ನೇಮ್ ಇರುತ್ತೆ, ನಿಮ್ ಹೆಸರು, ನಿಮ್ಮ ಡಿಸಿಟಿ ರಿಜಿಸ್ಟರ್ ನಂಬರ್, ಕಾಲೇಜ್ ಯಾವ ಕಾಲೇಜಿಗೆ ಅಲಾಟ್ ಆಗಿದ್ದೀರಾ, ಯಾವ ಕೋರ್ಸ್ ಗೆ ಜಾಯಿನ್ ಆಗ್ತಿದ್ದೀರಾ. ಸೊ ನೀವ್ ಇದನ್ನ ತುಂಬಾ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ಆ ಕಾಲೇಜ್ ಆ ಕೋರ್ಸ್ ಗೆ ನಿಮ್ಮ ರಿಸರ್ವೇಶನ್ ಗೆ ಯಾವ ಅಮೌಂಟ್ ನ ನೀವು ಪೇ ಮಾಡಬೇಕು ಅನ್ನೋ ಅಂತದ್ದು ಇರುತ್ತದೆ. ಸೊ ಅದಾದ್ಮೇಲೆ ನಿಮ್ಗೆ ಯಾವ ಬ್ಯಾಂಕ್ ಗೆ ಪೇ ಮಾಡಬೇಕು ಆ ಬ್ಯಾಂಕ್ ನಂಬರ್ ನ ಪ್ರೊವೈಡ್ ಮಾಡಿರ್ತಾರೆ. ಸೊ ಕೆಇ ಅವರು ಯಾವ ಬ್ಯಾಂಕ್ ನ ಮೆನ್ಷನ್ ಮಾಡಿರ್ತಾರೆ ಅದೇ ಬ್ಯಾಂಕ್ ಅಲ್ಲಿ ನೀವು ಪೇ ಮಾಡಬೇಕಾಗುತ್ತೆ. ಒಂದ್ ವೇಳೆ ನಿಮ್ದು ಅಥವಾ ನಿಮ್ಮ ಪೇರೆಂಟ್ಸ್ ಅಕೌಂಟ್ ನಂಬರ್ ಆ ಬ್ಯಾಂಕ್ ಅಲ್ಲಿ ಇದ್ರೆ ನೀವು ಹೋಗಿ ಪೇ ಮಾಡಿ. ಒಂದ್ ವೇಳೆ ಇಲ್ಲ ಅಂತಂದ್ರೆ ನೀವು ಯಾರ ಬ್ಯಾಂಕ್ ಅಕೌಂಟ್ ಥ್ರೂ ಆದ್ರೂ ನೀವು ಅಮೌಂಟ್ ನ ಪೇ ಮಾಡಬೇಕು. ಬಟ್ ಪೇ ಮಾಡೋದು ಇಲ್ಲಿ ಇಂಪಾರ್ಟೆಂಟ್ ಮ್ಯಾಟರ್ ಆಗಿರ್ತದೆ. ಸೊ ಇದೆಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆ ಅಂದ್ರೆ ಈ 3 ಕಾಪೀಸ್ ಗಳಿಗೂ ಸಿಗ್ನೇಚರ್ ಸ್ಟೂಡೆಂಟ್ ಸಿಗ್ನೇಚರ್ ಮಾಡಬೇಕು. ಓಕೆ, ಸ್ಟೂಡೆಂಟ್ ಸಿಗ್ನೇಚರ್ ಆದ ನಂತರ ಸೊ ನೀವೇನ್ ಮಾಡ್ತೀರಾ, ಸೊ ಕೆಇ ಅವರು ಮೆನ್ಷನ್ ಮಾಡಿರುವಂತ ಬ್ಯಾಂಕ್ ಗಳಿಗೆ ನಿಮ್ಮ ನಿಯರೆಸ್ಟ್ ಬ್ಯಾಂಕ್ ಯಾವ್ದಿದೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಅಮೌಂಟ್ ಅನ್ನ ನೀವು ಪೇ ಮಾಡ್ತೀರಾ. ಸೊ ಫೀಸ್ ಪೇ ಮಾಡೋದ್ ನಂತರ ಮಾಡೋದಕ್ಕಿಂತ ಮುಂಚೆ ಕರೆಕ್ಟ್ ಆಗಿ ಯೋಚನೆ ಮಾಡಿ. ರೀಫಂಡ್ ಆಗೋದು ಸ್ವಲ್ಪ ಕ್ರಿಟಿಕಲ್ ಇದೆ, ಯಾಕಂದ್ರೆ ನಿಮ್ಗೆ ಟೈಮ್ ಡ್ಯೂರೇಷನ್ ಕಡಿಮೆ ಇರುತ್ತೆ. ಸೊ ಈಗ ಫೀಸ್ ನ ಪೇ ಮಾಡಿದ್ಮೇಲೆ ನಿಮ್ಮ ಬ್ಯಾಂಕಿಗೆ ನೀವು 3 ಕಾಪೀಸ್ ಕೊಟ್ಟಿರ್ತೀರಾ, 3 ಕಾಪಿ ಮೇಲೂ ಕೂಡ ಬ್ಯಾಂಕಿನ ಸೀಲ್ ಸಿಗ್ನೇಚರ್ ಇರ್ತದೆ. ಸೊ 3 ಕಾಪಿದಲ್ಲಿ ಅವರು 1 ಕಾಪಿನ ನಿಮಗೆ ರಿಟರ್ನ್ ಕೊಡ್ತಾರೆ ಸ್ಟೂಡೆಂಟ್ ಗೆ, ಇನ್ 2 ಕಾಪಿನ ಬ್ಯಾಂಕ್ ಅವರೇ ಇಟ್ಕೊಳ್ತಾರೆ. ಸೊ ಒಂದು ಬ್ಯಾಂಕ್ ಪರ್ಪಸ್ ಗೆ ಇಟ್ಕೊಳ್ತಾರೆ, ಇನ್ನೊಂದು ಕೆಇ ಅವ್ರಿಗೆ ಇಟ್ಕೊಳ್ತಾರೆ. ಸೊ ಅದಾದ್ಮೇಲೆ ನೀವೇನ್ ಮಾಡ್ಬೇಕು, ಸೊ ಇದು ಪೇಮೆಂಟ್ ಆದ್ಮೇಲೆ ಯಾರೆಲ್ಲ ಚಾಯ್ಸ್ 1 ಕೊಟ್ಟಿದ್ದೀರಾ ಫೀಸ್ ನ ಪೇ ಮಾಡ್ತೀರಾ, ಸೊ ಅಲ್ಲಿ ಅಲಾಟ್ ಆಗಿರುವಂತ ಕಾಲೇಜ್ ಗಳಿಗೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ತೀರಾ. ಪೇ ಮಾಡಿ 1 ಅವರ್ ಆದ ನಂತರ ನಿಮ್ಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ತೀರಾ, ಕಾಲೇಜ್ ಗೆ ಕೊಟ್ಟಿರೋ ಡೇಟ್ ಟೈಮ್ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ತೀರಾ. ಒಂದ್ ವೇಳೆ ಫೀಸ್ ಪೇ ಮಾಡಿರ್ತೀರಾ, ಸೊ ಕೆಇಎಗೆ ಫೀಸ್ ನ ಪೇ ಮಾಡಿರ್ತೀರಾ, ಬಟ್ ನಿಮಗೆ
ನನ್ನ ಸೀಟ್ ಹೋಗೋದಿಲ್ಲ ಸರೆಂಡರ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಬಿಫೋರ್ ದ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗ ಮಕ್ಕಳೇ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಅರ್ಥ ಆಗ್ತಿದೆನಾ ಸೊ ಸೆಕೆಂಡ್ ರೌಂಡ್ ಇನ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಲಾಸ್ಟ್ ಡೇಟ್ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ಇನ್ನು ಕೆಎ ವೆಬ್ಸೈಟ್ ಅಲ್ಲಿ ಯಾವುದೇ ತರದ ಡೇಟ್ಸ್ ಗಳನ್ನ ಅನೌನ್ಸ್ ಮಾಡಿಲ್ಲ ಆ ಡೇಟ್ ಏನು ಅನೌನ್ಸ್ ಮಾಡ್ತಾರೆ ಆ ಡೇಟ್ ಗೆ ಮುಂಚೆನೇ ಹೋಗ್ಬಿಟ್ಟು ನೀವು ಕೆಎ ಅವರಿಗೆ ರಿಟನ್ ಅಲ್ಲಿ ಕೊಡಬೇಕು ಲೆಟರ್ ನ ಅಂದ್ರೆ ನೀವು ಒಂದು ಬರೆದುಬಿಟ್ಟು ಕೈಲಿ ಲೆಟರ್ ನ ಬರೆದುಬಿಟ್ಟು ರಿಟನ್ ಲೆಟರ್ ಕೊಡಬೇಕು ಡೈರೆಕ್ಟ್ ಆಗಿ ಬೆಂಗಳೂರು ಅಲ್ಲಿ ಹೋಗ್ಬಿಟ್ಟು ನೀವು ಕೊಡಬೇಕಾಗುತ್ತೆ ಜೊತೆಗೆ ಕೆಲವೊಂದು ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ನ ನೀವು ಅಲ್ಲಿಗೆ ಕೊಡಬೇಕು ಅದನ್ನ ನಾನು ಈಗಾಗಲೇ ಹಳೆ ವಿಡಿಯೋಸ್ ಅಲ್ಲಿ ನಾನು ಫೀಸ್ ರೀಫಂಡ್ ಅಂತ ಹೇಳ್ಬಿಟ್ಟು ಫೀಸ್ ರೀಫಂಡ್ ಇಂದ ಒಂದು ಪ್ರೊಸೆಸ್ ಒಂದು ವಿಡಿಯೋ ಇದೆ ಆ ಫೀಸ್ ರೀಫಂಡ್ ಇಂದ ಇನ್ಫಾರ್ಮೇಶನ್ ಚೆಕ್ ಮಾಡಿ ಸೊ ನೀವು ಕೊಟ್ರೆ ಮಾತ್ರ ನಿಮ್ಗೆ ಫೀಸ್ ರೀಫಂಡ್ ಆಗುತ್ತೆ ಆನ್ ದ ಡೇ ಆನ್ ದ ಟೈಮ್ ಅಲ್ಲಿ ಪೇ ಮಾಡಿದ್ರೆ ನಿಮ್ಗೆ 5000 ರೂಪಾಯಿನ ಅವರು ಕಟ್ ಮಾಡಿಕೊಂಡು ಉಳಿದಿರೋ ಅಮೌಂಟ್ ನ ರೀಫಂಡ್ ಮಾಡ್ತಾರೆ ಸಪೋಸ್ ನೀವೇನಾದ್ರೂ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಮುಗಿದ ನಂತರ ನೀವೇನಾದ್ರೂ ಪ್ರೊಸೀಡ್ ಮಾಡಿದ್ರೆ ನೀವು ಪೇ ಮಾಡಿರೋ ಕಂಪ್ಲೀಟ್ ಫೀಸ್ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ನಿಮ್ಗೆ ಬರೋದಿಲ್ಲ ಲಾಸ್ ಆಗ್ತದೆ ನಿಮಗೆ ಓಕೆ ಫೀಸ್ ಪೇ ಮಾಡಿದ್ರ ಆಯ್ತು ಇನ್ನು ಚಾಯ್ಸ್ ಟೂ ಅವರು ಚಾಯ್ಸ್ ಟೂ ಅವ್ರಿಗೆ ಏನ್ ಮಾಡ್ತೀರಾ ಇವರು ಕೂಡ ಕಂಪಲ್ಸರಿ ಫೀಸ್ ನ ಕೆಇಎಗೆ ಪೇ ಮಾಡಲೇಬೇಕಾಗ್ತದೆ ಸೊ ಕೆಇಎಗೆ ಫೀಸ್ ಪೇ ಮಾಡಿದ ನಂತರ ಇವ್ರಿಗೂ ಇದೇ ರೂಲು ಸಪೋಸ್ ಇವರು ಕೂಡ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮುಗಿಯೋ ಡೇಟ್ ಒಳಗಡೆಗೆ ನನಗ್ ಬೇಡ ಅಂತ ಏನಾದ್ರೂ ಸೇಮ್ ಪ್ರೊಸೀಜರ್ ನ ರೀಫಂಡ್ ಪ್ರೊಸೀಜರ್ ನ ನೀವು ವಿಡಿಯೋ ನೋಡಿ ಗೊತ್ತಾಗುತ್ತೆ ನೀವು ಅದನ್ನ ಫಾಲೋ ಮಾಡಿದ್ರೆ ನಿಮ್ಮ ಸೀಟ್ ಸರೆಂಡರ್ ಆಗಿ 5000 ಮೈನಸ್ ಆಗಿ ಉಳಿದಿರೋ ಫೀಸ್ ರೀಫಂಡ್ ಆಗುತ್ತೆ ಇಲ್ಲ ಸೆಕೆಂಡ್ ರೌಂಡ್ ಆದ ನಂತರ ಅಂದ್ರೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಡೇಟ್ ಮುಗಿದ ನಂತರ ಯಾವ ಕಾರಣಕ್ಕೂ ಫೀಸ್ ರೀಫಂಡ್ ಆಗೋದಿಲ್ಲ ನಿಮಗೆ ನಿಮ್ಮ ಕಂಪ್ಲೀಟ್ ಅಮೌಂಟ್ ಈವನ್ 45,000 ಕಟ್ಟಿದ್ರು ಅಷ್ಟೇ 50,000 ಕಟ್ಟಿದ್ರು ಅಷ್ಟೇನೆ ಕಂಪ್ಲೀಟ್ ಅಮೌಂಟ್ ಕ್ಯಾನ್ಸಲ್ ಆಗ್ತದೆ ಸೊ ಈಗಾಗಲೇ ಸಾಕಷ್ಟು ಜನ ನನಗೆ ಮ್ಯಾಮ್ ಫಸ್ಟ್ ಇಯರ್ ಅಲ್ಲಿ ಏನ್ ಪೇ ಮಾಡ್ತೀವಿ ಅದೇ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಗಿರತ್ತಾ ಅಂತ ಕೇಳ್ತಿದ್ದೀರಾ ಅದ್ರ ಬಗ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋನ ನಾನು ರಿಲೀಸ್ ಮಾಡ್ತಿದ್ದೀನಿ ಸೊ ಚಾನೆಲ್ ನ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಡೈರೆಕ್ಟ್ ಆಗಿ ಇನ್ಫಾರ್ಮೇಶನ್ ನಿಮ್ಗೆ ಬಂದ್ಬಿಡ್ತದೆ ಸ್ಟೂಡೆಂಟ್ಸ್ ಇನ್ನು ಯಾರೆಲ್ಲ ಚಾಯ್ಸ್ ಟೂ ಕ್ಲಿಕ್ ಮಾಡಿರ್ತೀರಾ ಅವ್ರಿಗೆ ಅಡ್ಮಿಷನ್ ಆರ್ಡರ್ ಪ್ರಿಂಟ್ ತಗೊಳ್ಳೋದಕ್ಕೆ ಬರೋದಿಲ್ಲ ಸೊ ನೀವು ಕಾಲೇಜ್ಗಳಿಗೆ ಅಡ್ಮಿಷನ್ ಕೂಡ ಆಗಿಲ್ಲ ಜಸ್ಟ್ ಯು ಹ್ಯಾವ್ ಟು ವೇಟ್ ಫಾರ್ ದ ಸೆಕೆಂಡ್ ರೌಂಡ್ ರಿಸಲ್ಟ್ ಬರೋವರೆಗೂ ವೇಟ್ ಮಾಡಬೇಕು ಆದ್ರೆ ನಿಮ್ ಚಾಯ್ಸ್ ಟು ಪ್ರೆಸ್ ಮಾಡಿರೋದ್ರಿಂದ ನಿಮಗೆ ಯಾವ್ದು ಈಗ ಅಲಾಟ್ ಆಗಿದೆ ಆ ಅಲಾಟ್ ಆಗಿರೋ ಕಾಲೇಜ್ ಆದ್ರೂ ಸಿಗುತ್ತೆ ಇಲ್ಲ ಅದ್ರಗಡೆ ಮೇಲ್ಗಡೆ ಇರೋ ಅಷ್ಟೇ ಸಿಗುತ್ತೆ ಯಾವ ಕಾರಣಕ್ಕೂ ಅದ್ರ ಕೆಳಗಡೆ ಇರೋ ಕಾಲೇಜಸ್ ಗಳು ಸಿಗೋದಿಲ್ಲ ಓಕೆ ಸೊ ನೀವು ಆಲ್ಟರ್ ಮಾಡಂಗಿದ್ರೆ ಮೇಲ್ಗಡೆದಷ್ಟೇನೆ ಮಾಡೋದಕ್ಕೆ ಆಲ್ಟರ್ ಮಾಡಕ್ ಏನಕ್ಕೂ ಬರೋದಿಲ್ಲ ಅರ್ಥ ಆಗ್ತಿದೆನಾ ಸೊ ನಿಮ್ಗೆ ಏನಿದ್ರು ಡಿಲೀಟ್ ಮಾಡಬಹುದೇ ವಿನಃ ಆಡ್ ಮಾಡೋದಕ್ಕಂತೂ ಸಾಧ್ಯ ಇರೋದಿಲ್ಲ ಸೊ ಇದಿಷ್ಟು ಫೀಸ್ ನ ಪೇಮೆಂಟ್ ಮಾಡೋ ಅಂತದ್ದು ಸೊ ಫೀಸ್ ನ ಪೇ ಮಾಡೋಕಿನ ಮುಂಚೆ ರೀಫಂಡ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಈಗಾಗಲೇ ರೀಫಂಡ್ ಬಗ್ಗೆ ಇನ್ಫಾರ್ಮೇಶನ್ ನ ತುಂಬಾ ದಿನದ ಮುಂಚೆನೆ ರಿಲೀಸ್ ಮಾಡಿದ್ದೀನಿ ಅಲ್ಲಿ ಹೋಗಿ ಅದನ್ನ ತಿಳ್ಕೊಳ್ಳಿ ಎಸ್ ನಿಮ್ಮ ಮಕ್ಕಳು ಯಾರ ಪೇರೆಂಟ್ಸ್ ಕೇಳಿಸ್ಕೊಂತಿದ್ದೀರಾ ಸೊ ಫೀಸ್ ಪೇ ಮಾಡಿದ್ಮೇಲೆ ನಿಮ್ ಮಕ್ಕಳು ವಾಪಸ್ ಓಡ್ ಬರಲ್ಲ ಅನ್ನೋ ಹಾಗಿದ್ರೆ ಮಾತ್ರ ನೀವು ಫೀಸ್ ಪೇ ಮಾಡಿ ಇಲ್ಲಾಂದ್ರೆ ನಿಮ್ ಫೀಸು ಕಂಪ್ಲೀಟ್ ಆಗಿ ಲಾಸ್ ಆಗ್ತದೆ ಓಕೆ ಸೊ ವೆರಿ ಸ್ಪೆಷಲ್ ನೋಟ್ ಅಂತ ಹೇಳ್ಬಿಟ್ಟು ಕೆಇಎ ಡಾಕ್ಯುಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ಟೂಡೆಂಟ್ಸ್ ಇದೆಲ್ಲ ಪಾಯಿಂಟ್ ಅನ್ನ ನಾನು ಬರ್ಕೊಂಡಿದ್ದೀನಿ ಯಾಕೆ ಅಂತ ಅಂದ್ರೆ ಎಲ್ಲ ಕೆಇಎ ಡಾಕ್ಯುಮೆಂಟ್ ಪಾಯಿಂಟ್ ಟು ಪಾಯಿಂಟ್ ಪಾಯಿಂಟ್ ಅನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು ನಿಮ್ಮ ಕೆಇಎ ಡಾಕ್ಯುಮೆಂಟ್ ಅಲ್ಲಿ ಏನಿದೆ ಅದನ್ನೇ ತಿಳಿಸ್ತಿದ್ದೀನಿ ಓಕೆ ಸೊ ಚಾಯ್ಸ್ ಟೂ ಅವ್ರು ಸ್ಪೆಷಲ್ ನೋಟ್ ಹೇಳ್ತಾರೆ ಯಾರೆಲ್ಲ ಚಾಯ್ಸ್ ಟೂ ಕ್ಲಿಕ್ ಮಾಡಿ ನೀವು ಒಂದ್ ವೇಳೆ ಫೀಸ್ ಅನ್ನ ಪೇ ಮಾಡದೇ ಇದ್ರೆ ಅವಾಗ ಆನ್ ದ ಡೇಟ್ ಆನ್ ದ ಟೈಮ್ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಯಾವ ರೌಂಡ್ಗೂ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರೋದಿಲ್ಲ ಫೀಸ್ ಪೇ ಮಾಡದೇ ಇದ್ರೆ ಇನ್ನ ಚಾಯ್ಸ್ ಟೂ ಕ್ಲಿಕ್ ಮಾಡಿ ಫೀಸ್ ನ ನೀವು ಪೇ ಮಾಡಿರ್ತೀರಾ ಆದ್ರೆ ರೀಫಂಡ್ ಏನಾದ್ರೂ ಬೇಕು ಅಂತ ಅಂದ್ರೆ ದ ಕಂಡೀಷನ್ ದ ಸೆಕೆಂಡ್ ರೌಂಡ್ ಹೇಳದ್ನಲ್ವಾ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಮುಗಿಯೋದ್ರೊಳಗಡೆಗೆ ನೀವು ಆ ರೀಫಂಡ್ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡಿದ್ರೆ 5,000 ಮೈನಸ್ ಆಗಿ ಉಳಿದಿರೋ ಅಮೌಂಟ್ ರೀಫಂಡ್ ಆಗುತ್ತೆ ಒಂದು ವೇಳೆ ನೀವು ಫೀಸ್ ಪೇ ಮಾಡ್ಬಿಟ್ಟು ನೀವೇನಾದ್ರೂ ಆನ್ ದ ಡೇಟ್ ಒಳಗಡೆಗೆ ನೀವು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಕಂಪ್ಲೀಟ್
ಅಮೌಂಟ್ ಕೂಡ ಏನಾಗುತ್ತೆ ಕ್ಯಾನ್ಸಲ್ ಅಂದ್ರೆ ಬರೋದಿಲ್ಲ, ಲಾಸ್ ಆಗುತ್ತೆ, ಜೊತೆಗೆ ನಿಮ್ಮ ಸೀಟ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಇನ್ನ ಚಾಯ್ಸ್ ತ್ರೀ ಯಾರೆಲ್ಲ ಕ್ಲಿಕ್ ಮಾಡ್ತಾ ಇದ್ದೀರಾ ಅವ್ರಿಗೆ ಯಾವುದೇ ಕಾರಣಕ್ಕೂ ಫೀಸ್ ಅನ್ನ ನೀವು ಕೆಇ ಅವ್ರಿಗೆ ಪೇ ಮಾಡೋ ನೆಸೆಸಿಟಿ ಇರೋದಿಲ್ಲ. ಓಕೆ, ಸೊ ಇನ್ನ ಚಾಯ್ಸ್ ಫೋರ್ ಯಾರ್ ಕ್ಲಿಕ್ ಮಾಡ್ತೀರಾ ಕಂಪ್ಲೀಟ್ಲಿ ಡಿಸಿಇಟಿ ಇಂದಾನೆ ಪ್ರಾಸೆಸ್ ಇಂದ ಹೊರಗಡೆಗೆ ಬರ್ತೀರಾ. ಸೊ ಫಸ್ಟ್ ರೌಂಡ್ ರಿಸಲ್ಟ್ ಇನ್ನು ಈ ವಿಡಿಯೋ ಮಾಡಬೇಕಾದ್ರೆ ಇನ್ನು ರಿಸಲ್ಟ್ ಅನೌನ್ಸ್ ಆಗಿಲ್ಲ ಸ್ಟೂಡೆಂಟ್ಸ್. ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದ ನಂತರ ಟಿಜಿಐ ಚಾನೆಲ್ ಅಲ್ಲಿ ಇಂಪ್ಯಾಕ್ಟ್ ಆಫ್ ಚಾಯ್ಸ್ ಒನ್, ಇಂಪ್ಯಾಕ್ಟ್ ಆಫ್ ಚಾಯ್ಸ್ ಟು, ಇಂಪ್ಯಾಕ್ಟ್ ಆಫ್ ಚಾಯ್ಸ್ ತ್ರೀ ಇವನ್ನ ನೋಡಿ ಆಫ್ಟರ್ ಚಾಯ್ಸ್ ಒನ್, ಆಫ್ಟರ್ ಚಾಯ್ಸ್ ಟು, ಆಫ್ಟರ್ ಚಾಯ್ಸ್ ತ್ರೀ. ಸೊ ಇವುಗಳ ವಿಡಿಯೋಸ್ ಗಳನ್ನ ನೋಡ್ರಿ. ವಿಚ್ ಇಸ್ ಬೆಸ್ಟ್, ಚಾಯ್ಸ್ ಒನ್ ಆರ್ ಚಾಯ್ಸ್ ಟು, ಚಾಯ್ಸ್ ಟು ಆರ್ ಚಾಯ್ಸ್ ತ್ರೀ ಅಂತ ಹೇಳ್ಬಿಟ್ಟು ವಿಡಿಯೋನ ನಾನು ಪ್ರಿಫರ್ ಮಾಡ್ಕೊಟ್ಟಿದ್ದೀನಿ. ಸೊ ಅವುಗಳನ್ನ ನೋಡಿ ಅದಾದ ನಂತರ ಚಾಯ್ಸಸ್ ನ ಪ್ರೆಸ್ ಮಾಡಿ. ಯಾವ ಕಾರಣಕ್ಕೂ ಮೊಬೈಲ್ಸ್ ನ ಯೂಸ್ ಮಾಡಬೇಡಿ. ಬೈ ಮಿಸ್ಟೇಕ್ ಆಗಿ ಏನಾದ್ರೂ ಚಾಯ್ಸಸ್ ಗಳು ಏನೋ ಮಿಸ್ಟೇಕ್ ಆಗಿ ಕ್ಲಿಕ್ ಆದ್ರೆ ಏನ್ ಕ್ಲಿಕ್ ಆಗಿರುತ್ತೆ ಅದ್ರ ಇಂಪ್ಯಾಕ್ಟ್ ಮೇಲೆನೆ ನೀವು ವರ್ಕ್ ಮಾಡಬೇಕಾಗತ್ತೆ. ಸೊ ಈ ಇದಕ್ಕೂ ನೆಕ್ಸ್ಟ್ ಇನ್ನ ನಿಮ್ಗೆ ಇದು ಬ್ಯಾಂಕ್ ಲೋನ್ ಡೀಟೇಲ್ಸ್ ಬಗ್ಗೆ ಪ್ರೊವೈಡ್ ಮಾಡ್ತಾ ಇರೋಂತ ಇನ್ಫಾರ್ಮೇಶನ್, ಯಾವೆಲ್ಲ ಅಕೌಂಟ್ಸ್ ಗೆ ಯಾವೆಲ್ಲ ಎಲಿಜಿಬಿಲಿಟಿ ಇರೋದಿಲ್ಲ ಅನ್ನೋಂತ ಇನ್ಫಾರ್ಮೇಶನ್, ಸಾಕಷ್ಟು ಇನ್ಫಾರ್ಮೇಶನ್ಸ್ ರಿಲೀಸ್ ಆಗ್ತಾ ಇದೆ. ಈ ಇನ್ಫಾರ್ಮೇಶನ್ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ಸ್ಟೂಡೆಂಟ್ಸ್ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್ ದಿಸ್ ಚಾನಲ್. ದಿಸ್ ಇಸ್ ರೂಪಶ್ರೀ ಫ್ರಮ್ ಟೆಕ್ನೋಗೀಕ್ಸ್ ಇನ್ನೋವೇಶನ್ಸ್. ಸ್ಟೂಡೆಂಟ್ಸ್ ಡಿಸಿಇಟಿ ರಿಲೇಟೆಡ್ ಸಾಕಷ್ಟು ಇನ್ಫಾರ್ಮೇಶನ್ ವಿಡಿಯೋಸ್ ಗಳು ನಿಮ್ಗೆ ಲಿಂಕ್ ಬೇಕಾಗಿದ್ದಲ್ಲಿ ಟೆಕ್ನೋಗೀಕ್ಸ್ ಇನ್ನೋವೇಶನ್ಸ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಸ್ ಗಳನ್ನ ಸೆಲೆಕ್ಟ್ ಮಾಡಿದ್ರೆ ಡಿಸಿಇಟಿ ರಿಲೇಟೆಡ್ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ಸ್ ಗಳ ಲಿಂಕ್ ಡೈರೆಕ್ಟ್ ಆಗಿ ನಿಮ್ಗೆ ಅವೈಲೇಬಲ್ ಇರ್ತದೆ ಸ್ಟೂಡೆಂಟ್ಸ್. ಇನ್ನು ಇನ್ನೂ ಒಂದು ಚಾನೆಲ್ ಇದೆ, ಟಿಜಿಐ ಸ್ಪೇಸ್ ರೂಪಶ್ರೀ. ಸೊ ನೀವು ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡಿದ್ರು ಕೂಡ ಇಲ್ಲೂ ಕೂಡ ಡಿಸಿಇಟಿ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಗಳ ಕೆಲವು ವಿಡಿಯೋಸ್ಗಳು ಇದೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ನೀವು ಆಪ್ಷನ್ ಎಂಟ್ರಿ ಮಾಡಲಿಕ್ಕಿನ್ನ ಮುಂಚೆ ಸಾಕಷ್ಟು ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್ ನಿಮಗೆ ತಿಳಿದಿರಬೇಕಾಗ್ತದೆ. ಸೊ ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ಆಗ್ತದೆ ಅಂತೇಳ್ಬಿಟ್ಟು ಈಗಾಗಲೇ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಂತೇಳ್ಬಿಟ್ಟು ವಿಡಿಯೋ ಇದೆ. ಅದು 1 hour 40 minutes ವಿಡಿಯೋ ಸ್ಟೂಡೆಂಟ್ಸ್. ಆ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗತ್ತೆ ಸೀಟ್ ಯಾವ ರೀತಿ ಅಲಾಟ್ಮೆಂಟ್ ಆಗುತ್ತೆ ಥ್ರೂ ಕೆಇಎ ಬೋರ್ಡ್. ಓಕೆ, ಸೊ ಅದರ ನಂತರ ಮಿಸ್ಟೇಕ್ಸ್ಗಳನ್ನ ಏನೆಲ್ಲ ಮಾಡ್ತೀರಾ, ಮೇಜರ್ ಮಿಸ್ಟೇಕ್ಸ್ಗಳು ಅದ್ರ ಬಗ್ಗೆ ವಿಡಿಯೋ ಇದೆ, ಅವುಗಳನ್ನ ನೋಡಿ. ಆಫ್ಟರ್ ದ ಆಪ್ಷನ್ ಎಂಟ್ರಿ ಏನು ಮಾಡಬೇಕು ಅನ್ನೋವಂಥ ವಿಡಿಯೋ ಇದೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಏಡೆಡ್ ಅನ್ಏಡೆಡ್ ಅನ್ನೋವಂಥದ್ದಿರ್ಬೋದು. ಮೋಟಿವೇಶನ್ ಫಾರ್ ಹೌ ಟು ಸೆಲೆಕ್ಟ್ ಕಾಲೇಜಸ್ ಅನ್ನೋವಂಥದ್ದು ಇದೆಲ್ಲ ನಿಮಗೆ ಈ ವಿಡಿಯೋಸ್ಗಳನ್ನೆಲ್ಲ ಚೆಕ್ ಮಾಡಿದ್ಮೇಲೆ ಆಪ್ಷನ್ ಎಂಟ್ರಿ ಮಾಡಿ 15th morning 10 AM ಈಸ್ ದ ಲಾಸ್ಟ್ ಟೈಮ್ ಫಾರ್ ಅಪ್ಡೇಷನ್. ಸೊ ಅದಾದ ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಈವನ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆದಮೇಲೂ ಕೂಡ ನೀವು ಎಡಿಟ್ ಮಾಡ್ಬೋದು. ಆದರೆ ಆಫ್ಟರ್ ದ್ಯಾಟ್ ಎಡಿಟ್ ಮಾಡಿದ್ರಲ್ಲಿ ನಿಮಗೆ ಯಾವ ಕಾಲೇಜ್ ಸಿಗತ್ತೆ ಅಂತ ಪ್ರಿಡಿಕ್ಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ದ್ಯಾಟ್ ಫಸ್ಟ್ ರೌಂಡಲ್ಲೇ ಸಾಧ್ಯ ಆದಷ್ಟು ಹೆಚ್ಚು ನಂಬರ್ ಆಫ್ ಕಾಲೇಜ್ಗಳನ್ನ ಆಪ್ಷನನ್ನು ಎಂಟ್ರಿ ಮಾಡಿ. ಇದರಲ್ಲಿ ನೀವೇನಾದರೂ ಇದೊಂದು ವಿಷಯದಲ್ಲಿ ನೀವೇನಾದರೂ ಮಿಸ್ಟೇಕ್ ಮಾಡಿದ್ರೆ ನಿಮಗೆ ರ್ಯಾಂಕಿಂಗಿಗೆ ನಿಮ್ಮ ಮೇಲಿನ ರ್ಯಾಂಕಿಂಗ್ ಅವರು ಎಲ್ಲ ಸೀಟ್ಸ್ಗಳನ್ನ ತಗೊಂಡ್ಬಿಟ್ರೆ, ಅಂದರೆ ನೀವು ಆಪ್ಟ್ ಮಾಡಿರೋಂಥ ಯಾವ್ಯಾವ ಕಾಲೇಜ್ಗಳು ಹಾಕಿರ್ತೀರ ಪ್ರಿಯಾರಿಟಿ, ಸೊ ಆವಾಗ ನಿಮಗೆ ಸೀಟ್ ನಾಟ್ ಅಲಾಟೆಡ್ ಅನ್ನೋ ಪ್ರಾಬ್ಲಮ್ ಬರೋ ಸಾಧ್ಯತೆ ಇರುತ್ತೆ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಸ್ಟೂಡೆಂಟ್ಸ್. ಒಳ್ಳೆ ಕಾಲೇಜನ್ನು ಚೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಎಕ್ಸಾಮನ್ನು ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಎಲ್ಲರಿಗೂ ಆದಷ್ಟು ಬೇಗ ನಿಮ್ಗೆ ಬೇಕಾಗಿರೋ ಅಂಥ ಪ್ರೈವೇಟ್ ಗೌರ್ಮೆಂಟ್ ಜಾಬ್ಸ್ಗಳು ಸಿಗಲಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.